ಸಿಎಂ ಸ್ಥಾನದ ಮೇಲೆ ಹಲವರ ಕಣ್ಣು ಹೆಚ್ಚು ಸ್ಥಾನ ಗೆಲ್ಲಿಸಿದವರಿಗೆ ಹೈಕಮಾಂಡ್ ಗಿಫ್ಟ್ ಸೈಲೆಂಟ್ ಆಗಿ ಶುರುವಾಗಿದೆ ಸಿಎಂ ರೇಸ್ ಫೈಟ್ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಕುಮಾರ್ ಸ್ವಾಮಿ ಅವರು ಸಿಎಂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಅವ್ರಿಬ್ರ ಅನ್ಕೊಂಡವರು ಅವ್ರು ಬಿಟ್ಟು ಬಹಳಷ್ಟು ಜನ ರೇಸಲ್ಲಿ ಇದಾರೆ ಇನ್ನು ಇಂದ ಯಾರು ಬೊಮ್ಮಾಯಿ ಅವರು ಅನ್ಕೊಂಡು ಬೊಮ್ಮಾಯಿ ಅವರು ಸ್ವತಃ ಅನ್ಕೊಂಡಿಲ್ಲ ಯಾಕಂದ್ರೆ ಯಾರು ಮಾಡ್ತಾರೆ ಅಂತ ಒಬ್ರಿಗೂ ಗೊತ್ತಿಲ್ಲ ಆದ್ರೂ ರೇಸಲ್ಲಿ ಇರಬೇಕಲ್ಲ ಆಚೆ ಬಂದು ಓಡ್ತಿರತ್ತಾನೆ ರೇಸಲ್ ಅವ್ರೆ ಅಂತ ಗೊತ್ತಾಗದು ಯಡಿಯೂರಪ್ಪ ಚೇಂಜ್ ಆದಾಗ ಅರವಿಂದ್ ಬಿಲ್ಲ ಸಿ ಎಂ ಆಗ್ಬಿಡ್ತಾರೆ ಯತ್ನಾಳ್ ಸಿ ಎಂ ಮಾಡಿಬಿಡ್ತಾರೆ ನಾರಾಯಣ ಸಿ ಎಂ ಮಾಡ್ಬಿಡ್ತಾರೆ ಅನ್ನೋದೆಲ್ಲ ಇತ್ತು ಬಟ್ ಪ್ರಸ್ತುತವಾಗಿ ಮತ್ತೆ ಯಡಿಯೂರಪ್ಪನವ್ರು ಸಿ ಎಂ ಆಗಲ್ಲ ನೋ ಡೌಟ್ ಅವ್ರದ್ದು ಅಂದರೆ ಚುನಾವಣಾ ರಾಜಕಾರಣ ಸಿ ಎಂ ರಾಜಕಾರಣ ಮುಗೀತು ರಾಜಕೀಯವಾಗಿ ಪ್ರಬಲರೇ ಬಿ ಜೆ ಪಿಯಲ್ಲಿ ಓಟ್ ತರುವಂಥ ಕೆಪಾಸಿಟಿ ಇರುವಂಥ ನಂಬರ್ ಒನ್ ನಾಯಕ ಕರ್ನಾಟಕದಲ್ಲಿರೋದು ಯಡಿಯೂರಪ್ಪ ಆದರೆ ಸಿ ಎಮ್ ರೇಸಿಂದ ಔಟ್ ಆಗಿದ್ದಾರೆ ಇನ್ನು ಅಲ್ಲಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಮತ್ತೆ ಸಿ ಎಂ ಆಗ್ತಾರಾ ಇಲ್ಲ ಯಾಕಾಗಲ್ಲ ಅಂದ್ರೆ ಬಸವರಾಜ್ ಬೊಮ್ಮಾಯಿಯವರು ಬಿ ಜೆ ಪಿ ಎಸ್ ಸಿ ಎಂ ಮೆಟೀರಿಯಲ್ ಅಲ್ಲ ಬೈಲಕ್ ಸಿ ಎಂ ಆದಂತವ್ರು ಶೆಟ್ಟರ್ ಮುಂದಿನ ಸಾರಿ ಟಿಕೆಟ್ ಸಿಗದೆ ಡೌಟು ಇನ್ನು ಕಳೆದ ಬಾರಿ ಸಿಎಂ ಆಗೇ ಬಿಟ್ಟಿ ಅನ್ಕಂಡಂತಹ ಮಿನಿಸ್ಟರು ಆಗದೆ ಇರತಕ್ಕಂಥ ಅರವಿಂದ್ ಬೆಲ್ಲತ್ ಮತ್ತೊಮ್ಮೆ ರೆಸಲಿದ್ದಾರೆ ಆಂಡ್ ಯತ್ನಾಳ್ ರೀ ಯಾರು ಬೇಕ್ರಿ ಇದು ಪುಟ್ಕೋಸಿ ಮಿನಿಸ್ಟರ್ ಈಗ ನಂಗೆ ದೊಡ್ಡ ಇದೇ ಆಗುತ್ತೆ ಅಂತ ಅವರು ಸಿ ಎಂ ಆಗ್ತೀವಿ ಅಂತ ಅವರು ಅಂದ್ಕೊಂಡಿದ್ದಾರೆ ನಿರಾಣಿ ಸಿ ಎಂ ಸ್ಥಾನವನ್ನು ಖರೀದಿ ಮಾಡಿಬಿಡ್ತಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತಾರೆ ಕೆಲವರು ನಿರಾಣಿ ಅವರು ಯತ್ನಾಳು ಅರವಿಂದ್ ಬೆಲ್ಲತ್ ಈ ಮೂವರು ಒಂದು ಕಡೆ ಆದರೆ ಬಿ ಜೆ ಪಿಯಲ್ಲಿ ಒಂದು ಸ್ವಲ್ಪ ಯಡಿಯೂರಪ್ಪನವ್ರು ಬಿಟ್ಟರೆ ಭಾಷಣದಲ್ಲಿ ಶಿಳ್ಳೆ ಚಪ್ಪಾಳೆ ಗಿಡಿಸಿ ಜನರನ್ನು ಆಕರ್ಷಣೀಯವಾಗಿ ಭಾಷಣ ಮಾಡುವಂಥ ಸಿ ಟಿ ರವಿ ಹಾಗೆ ಮಲ್ಲೇಶ್ವರಂನ ಶಾಸಕ ಸಚಿವ ಡಾಕ್ಟರ್ ಅಶ್ವತ್ ನಾರಾಯಣ್ ಹಾಗೆ ಆಪರೇಷನ್ ಮಾಡಿ ಸರ್ಕಾರ ಬಂದೆ ನಾನು ಸಿಎಂ ಮೆಟೀರಿಯಲ್ ಅಂತ ಹೇಳ್ತಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ನಾನು ಇದೀನಿ ಅಂತ ಹೇಳುವಂತ ಡಾಕ್ಟರ್ ಅಶ್ವತ್ಥಾ ಒಕ್ಕಲಿಗ ಕೋಟೆಯಿಂದ ಡಾಕ್ಟರ್ ಸುಧಾಕರ್ ಸಿ ಪಿ ಯೋಗೇಶ್ವರ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಮೂವರಿದ್ರೆ ಲಿಂಗಾಯತರ ಕೋಟಾದಲ್ಲಿ ಅರವಿಂದ್ ಬೆಲ್ಲದ್ ಯತ್ನಾಳ್ ಹಾಗೆ ನೀರಾಣಿ ಅವರು ಅತ್ಲ ಕಣೆಯಿಂದಿದ್ದಾರೆ ಇನ್ನು ಪಿ ರಾಜು ಸೈಲೆಂಟ್ ಆಗಿ ಹೆಸರು ತೇಲಿ ಬರ್ತಿದೆ ಈ ಏಳು ಜನ ಬಿಟ್ಟಿರೋ ಒಂದು ದರ್ಶನ ಹೆಸರು ಬರ್ಬೋದೇನೋ ಬಟ್ ಸದ್ಯಕ್ಕೆ ಏಳು ಜನ ನಾವು ಆಗ್ಬೋದೇನೋ ಆಗ್ಬಹುದೇನೋ ಅಂತಿದ್ದಾರೆ ಬಟ್ ಬಿ ಜೆ ಪಿಯಲ್ಲಿ ಯಾರು ಗೆಸ್ ಮಾಡ್ದಂಗೆ ಯಾರಿಗೂ ಗೊತ್ತಾಗ್ದಂಗೆ ಹೇಳಿಕೆ ಹೇಳೋವ್ರಿಗೂ ಘೋಷಣೆ ಮಾಡೋವ್ರಿಗೆ ಇವರೇ ಅಂತ ಯಾರಿಗೂ ಗೊತ್ತಿರೋಲ್ಲ ಸುಮ್ಮನೆ ಶಿವ ನಮಗೆ ಆಗೋರು ಎಮ್ ಎಲ್ ಎ ಅಂತ ಬಂದು ಕೂತಿರೋದು ತಗೊಂಡು ಸಿ ಎ ಮಾಡ್ಬಿಡ್ತಾರೆ ಆ ಥರದ ಲೆಕ್ಕಾಚಾರ ಇದೆ ಆದರೆ ಮುಂದಿನ ಲೋಕಸಭಾ ದೃಷ್ಟಿಯಿಂದ ಲೋಕಸಭೆ ಚುನಾವಣೆ ಒಂದು ವರ್ಷಕ್ಕೆ ಬರುತ್ತೆ ಆ ದೃಷ್ಟಿಯಿಂದ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಆದರೆ ಇಷ್ಟು ಜನ ಈಗ ತೇಲ್ಬಂತಲ್ಲ ಅರವಿಂದ್ ಬೆಲ್ಲತ್ ಅರವಿಂದ್ ಬೆಲ್ಲತ್ ವೆಲ್ ಎಜುಕೇಟೆಡ್ ಲೈಕ್ ಏನೋ ದೇವೇಂದ್ರ ಫಡ್ನವೀಸ್ ಇದೆಲ್ಲ ಮಹಾರಾಷ್ಟ್ರ ಸಿ ಎಮ್ ಆಗಿದೆಲ್ಲ ಈ ಹಿಂದೆ ಈಗ ಆಲಿ ಮಜ ಈಗ ಹಾಲಿ ಡಿ ಸಿ ಎಮ್ ಅವ್ರ ಟೈಪ್ ರಾಜಕಾರಣಿ ಕರ್ನಾಟಕವನ್ನು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಡೆವಲಪ್ ಮಾಡಬೇಕೆ ಮಾಡ್ಬೋದು ಅವರೇನು ಹಣ ಮಾಡೋ ಅವಶ್ಯಕತೆ ಇಲ್ಲ ಹಣ ಬೇಕಾದಂಗೆ ಅವ್ರಿಗೆ ಇದೆ ಕಂದಾನಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕೆ ರಾಜಕಾರಣದಲ್ಲಿ ಅವರು ಉತ್ತಮ ರಾಜಕಾರಣಿ ಉತ್ತಮ ವ್ಯಕ್ತಿ ಅರವಿಂದ್ ಬೆಲ್ಲದ್ ಆದರೆ ಪ್ರಸ್ತುತ ರಾಜಕಾರಣದಲ್ಲಿ ಬೇಕಲ್ಲ ತಂತ್ರ ಪ್ರತಿತಂತ್ರ ಕುತಂತ್ರ ಈ ಮೂರು ಮಾಡ್ರಲ್ಲಿ ಬ ತಂತ್ರ ಬೇಕಾದ್ರೆ ಪ್ರತಿ ತಂತ್ರ ಮಾಡ್ಬೋದನ್ನು ಬಟ್ ಕುತಂತ್ರ ಕುತಂತ್ರ ಮಾಡಕ್ಕೆ ಬರಲ್ಲ ಅರವಿಂದ್ ಬೆಲ್ಲದ್ಗೆ ಅಲ್ಲ ಅವ್ರು ರೂಲ್ಡ್ ಔಟ್ ಅಂದರೆ ಈ ಕ್ಷಣದ ರಾಜಕಾರಣ ವ್ಯವಸ್ಥೆಯಲ್ಲಿ ಅಂಡ್ ಮುರುಗೇಶ್ ನಿರಾಣಿ ಹಣ ಇದೆ ಆದರೆ ಜನಬಲವನ್ನು ಗಳಿಸುವಂಥ ಶಕ್ತಿ ಇಲ್ಲ ಇನ್ನು ಯತ್ನಾಳ್ ಅದ್ಭುತವಾಗಿ ಮಾತಾಡ್ತಾರೆ ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಪಾಸಿಟಿ ಇಲ್ಲ ಇನ್ನು ಇತ್ತಲ ಕಡೆ ಸಿಟಿ ರವಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಂಗೆ ಕಾಣುತ್ತೆ ಆ್ಯಂಡ್ ಸುಧಾಕರ್ ನಯಾ ನಾಜುಕ್ಕೂ ಸಾಕತ್ತಾಗಿದೆ ಯೋಗೇಶ್ವರ್ ಒಂದು ಸ್ವಲ್ಪ ಆಪ್ರೇಷನ್ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವನ್ನು ಕೂಡ ಮಾಡುವಂಥ ಕೆಪಾಸಿಟಿ ಇದೆ ಬಟ್ ಹೈಕಮಾಂಡ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪವ್ರೂ ಸಹ ಜೊತೆ ಕರ್ಕೊಂಡು ಎಲ್ಲರವನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ವಿರುದ್ಧ ಹೋರಾಟ ಮಾಡಿ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲಿಸುವಂಥವನ್ನ ಸಿ ಎಂ ಸ್ಥಾನಕ್ಕೂರ್ಸೋದು ನಿರ್ಧಾರ ಮಾಡ್ತಾರೆ ಬಟ್ ಅವ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ಭಾರೀ ಬಹುಮತ ಬಂದರೆ ಅವ್ರು ಅವ್ರಿಗೆ ಯಾರು ಬೇಕು ಅವ್ರನ್ನೇ ಮಾಡ್ಕೊತಾರೆ ಅವ್ರು ಕೇಳಲ್ಲ ಅವ್ರಿಗೆ ಯಾರು ಬೇಕು ಅವ್ರನ್ನೇ ಮಾಡ್ಕೋತಾರೆ ಬಹುಮತ ಹತ್ತತ್ರ ಇರುತ್ತಲ್ಲ ಆಗ ಸರ್ಕಾರವನ್ನು ಉಳಿಸಿಕೊಂಡು ನಡೆಸಿಕೊಂಡು ಹೋಗುವಂಥವ್ರು ಕೈ ಹಾಕ್ತಾರೆ ಆಗ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ಬೋದು ಈಗ ಹೇಳಿದ್ವಲ್ಲ ಸಾಲಗೆ ಅರವಿಂದ್ ಬೆಲ್ಲದ್ ಯತ್ನಾಳ್ ನಿರಾಣಿ ಸಿಟಿ ರವಿ ಡಾಕ್ಟರ್ ಸುಧಾಕರ್ ಯೋಗೀಶ್ವರ್ ಕುಡ್ಚಿಪ್ಪಿ ರಾಜೀವ್ ಇವ್ರಲ್ಲಿ ಯಾರು ಬೆಸ್ಟು ಇಲ್ಲ ಇವ್ರು ಬಿಟ್ಟು ಬೇರೆ ಯಾರನಾರು ಮಾಡೋದಾದರೆ ಅವ್ರು ಯಾರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಈ ಕರ್ನಾಟಕವನ್ನು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡುವಂಥ ಕೆಪಾಸಿಟಿ ಯಾರಿಗಿದೆ ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಿದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ నమ్మ వెబ్సైట్ డబ్ల్యూ డబ్ డాట్ కర్ణాటక టీవీ డాట్ నెట్కి వసిట్ ధన్యవాదా ఇది కర్ణాటక టీవీ కన్నడిగర ధ్వని